ಚಿತ್ರ ತೋರಿಸ್ಬೇಕು ನೋಡಿ. ಮೇನ್ ರೋಡ್ ನಲ್ಲಿ ಹಾವು ಇಳಿತಾ ಇದೆ, ಫುಲ್ಲು ಹಾವು ಕಾಣಿಸ್ತಿದೆ ಅಲ್ಲ ಸರ್, ಇಷ್ಟು ದೊಡ್ಡ ಹಾವು ಮೇನ್ ರೋಡ್ ನಲ್ಲಿ ಮರದ ಮೇಲೆ. ಯಾರಾದ್ರೂ ರೆಸ್ಕ್ಯೂ ಟೀಮ್ ಇದ್ರೆ ಪ್ಲೀಸ್ ಇಲ್ಲಿ ಇದ್ರ ಹತ್ರ ಬನ್ನಿ. ಪಾಪ ಅದು ಕೆಳಕ್ಕೂ ಬರಲಾರ್ದೆ ಮೇಲಕ್ಕೂ ಹೋಗ್ಲಾರ್ದೆ ಒದ್ದಾಡ್ತಾ ಇದೆ ಹಾವು, ಮೇಲೆ ಹತ್ಕೊಂಡು ಹೋಗ್ತಿದೆ ನೋಡಿ ಸರ್. ಇದು ಏನ್ ಏರಿಯಾ ಬರುತ್ತೆ ಸರ್? ಶಂಕರ್ಪುರಂ ಪೊಲೀಸ್ ಸ್ಟೇಷನ್ ಹತ್ರ. ರೆಸ್ಕ್ಯೂ ಟೀಮ್ ಯಾರಾದ್ರೂ ಇದ್ರೆ ಪ್ಲೀಸ್ ಬೇಗ ಬನ್ನಿ. ಈ ವಿಡಿಯೋ ನೋಡ್ತಿರೋಂತ ರೆಸ್ಕ್ಯೂ ಟೀಮು ಮೇನ್ ರೋಡ್ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರನೇ. ಅದ್ ಯಾವ ಕಡೆ ಬಂತು ಸರ್ ಇಲ್ಲಿ ಇಷ್ಟೊಂದು ಜನರು ಓಡಾಡೋ ಜಾಗ ಮೇನ್ ರೋಡ್? ಯಾರು ತುಂಬಾ ಜನ ರೆಸ್ಕ್ಯೂ ಟೀಮ್ ಇರ್ತಾರೆ, ಬಟ್ ಹತ್ಬೇಕಲ್ಲ ಮರದ ಮೇಲಕ್ಕೆ, ಅದೇ ನೆಲದ ಮೇಲೆ ಇದ್ರೆ ಹಿಡಿಯೋದ್ ಬಂತರ. ಮೇಲೇನು ಬೀಳೋ ಹಾಗಿಲ್ಲ ಅನ್ಸುತ್ತೆ, ಕಾಣಿಸ್ತಿಲ್ಲ ಈಗ ಆ ಕಡೆ ಹೋಗಿ. ಓ ಮೇಲ್ ಮೇಲೆ ಹೋಗ್ತಿದೆ ಸರ್, ಪಾಪ ಆಯ ತಪ್ಪ ಬಿದ್ರೆ ಆಯ ತಪ್ಪೆಲ್ಲ ಬೀಳಲ್ಲ ಅಲ್ಲ ಇರುತ್ತೆ. ಶಂಕರ್ಪುರಂ ಪೊಲೀಸ್ ಸ್ಟೇಷನ್ ಬೆಂಗಳೂರು. ಇಲ್ಲಿ ರೆಸ್ಕ್ಯೂ ಟೀಮ್ ಅವ್ರು ಇಲ್ಲೇ ಎಲ್ಲರೂ ಹತ್ರ ಇದ್ರೆ ಪ್ಲೀಸ್ ಆದಷ್ಟು ಬೇಗ ಬನ್ನಿ. ಎಲ್ರು ಭಯನೂ ಪಡ್ತಿದಾರಪ್ಪ ಹಿಂಗೆ ಅಂತ, ಹಂಗ ಹತ್ತು ಹೋಗ್ತಾ ಇದೆ ನಿಮ್ಗೆ. ನಿಜ ಆಶ್ಚರ್ಯ ಅಂದ್ರೆ ಇಷ್ಟು ಎತ್ತರದಲ್ಲಿದೆ ಹಂಗೆ. ಅದಕ್ಕೂ ಅದಕ್ಕೂ ಪಾಪ ಗಾಬರಿ ಗಾಬರಿನೇ ಆಗ್ತಾ ಇರತ್ತೆ, ಇಷ್ಟೊಂದು ಸೌಂಡ್ ಆಗ್ತಾ ಇದೆ. ಅಂದ್ರೆ ಹಾವ್ಗೆ ಕಿವಿ ಕೇಳಿಸಲ್ಲ ಅಂತಾರೆ, ಅದು ಸ್ಪರ್ಶದಿಂದ ಅಂದ್ರೆ ನಾವು ಹೆಜ್ಜೆ ಇಡೋದ್ರಿಂದ ಗೊತ್ತಾಗತ್ತೆ ಅಂತ. ಬಟ್ ಏನಾರ ಮೇಲಿನ ಕೆಳಗ್ ಬಿದ್ರೆ ಅಂತ ಬೇಜಾರಾಗ್ತದೆ. ನನ್ಗೆ ಕಾಣಿಸ್ತಾ ಇಲ್ಲ ಎಲ್ಲಿ ಸರ್ ಫುಲ್ ಮೇಲ್ ಹೋಯ್ತು. ಇಲ್ಲಿ ಇಲ್ಲಿ ಮೇಲೆ ಜೀವನದಲ್ಲಿ ನಮ್ಗೆ ಎಷ್ಟು ಬದುಕೋ ಹಕ್ಕಿದೆಯೋ ಎಲ್ಲ ಪ್ರಾಣಿಗಳಿಗೂ ಬದುಕೋ ಹಕ್ಕಿದೆ. ಯಾರೊಬ್ರು ಹೇಳ್ತಿರ್ತಾರೆ ಒಂದು ಹಾವನ್ ಕಂಡ್ರೆ ಕೈ ಮುಗಿರಿ, ನಮ್ಗೆ ಅಷ್ಟೊಂದು ಧಾನ್ಯಗಳು ಸಿಗತ್ತೆ ಅಂತ ಹೇಳಿದ್ರೆ ಅದು ಹಾವುಗಳಿಂದ ಅಂತ. ಸೊ ಇಲ್ಲಿ ವಾಹನ ದಟ್ಟಣೆ ಕೂಡ ತುಂಬಾ ಆಗ್ತಿದೆ, ತುಂಬಾ ಮೇನ್ ರೋಡ್ ಆಗಿರೋದ್ರಿಂದ ಕೂಡ ಓಡಾಡೋದಕ್ಕೂ ಕೆಲವ್ರು ಹೆದರ್ತಿದ್ದಾರೆ. ಅಯ್ಯೋ ಇಷ್ಟು ತುದಿನಲ್ಲಿದೆ, ಒಂದು ಚೂರು ಸ್ಲಿಪ್ ಆದ್ರೆ ಅಂತ ಭಯ ಪಡ್ತಿದ್ದಾರೆ ಅಷ್ಟೇ ನೋಡಿ ಸರ್. ಅಲ್ಲಿ ಅಲ್ಲೇ ಹೋಗಿ ಮರದ ಮೇಲೆ ಫುಲ್ ಟಾಪ್ ಅಲ್ಲಿ ಹೋಗಿ ಕೂತ್ಕೋತು ಜನರು ಹೆದರ್ಕೊಂಡು ಹೆದರ್ಕೊಂಡೇ ಓಡಾಡ್ತಿದ್ದಾರೆ. ಸೊ ಗುರುಗ ತಜ್ಞರು ಅಥವಾ ಹಾವನ್ನ ರೆಸ್ಕ್ಯೂ ಮಾಡುವಂಥವ್ರು ಯಾರಾದರೂ ಇಲ್ಲೇ ಹತ್ತಿರದಲ್ಲಿದ್ರೆ ಕೈಂಡ್ ರಿಕ್ವೆಸ್ಟ್ ದಯವಿಟ್ಟು ಬನ್ನಿ. ಎಷ್ಟು ದೊಡ್ಡ ಮರ ಗೊತ್ತಾ ಇದು, ಸಿಕ್ಕಾಪಟ್ಟೆ. ನಿಮಗೆ ನಾನು ಝೂಮ್ ಇನ್ ಮಾಡಿ ತೋರಿಸಿದೆ, ಸಿಕ್ಕಾಪಟ್ಟೆ ಇಷ್ಟು ದೊಡ್ಡ ಮರ, ಇಷ್ಟು ದೊಡ್ಡ ಮರದ ತುದಿಲಿದೆ ಇವಾಗ ಹಾವು. ಯಾರು ಹೋಗಿ ಹತ್ತು ಇದು ಮಾಡ್ತಾರೆ ಗೊತ್ತಿಲ್ಲ. ನಾನು ಒಬ್ಬರು ರೆಸ್ಕ್ಯೂ ಟೀಮ್ ಅವ್ರಿಗೆ ಮೆಸೇಜ್ ಮಾಡಿದೆ, ಫೋನ್ ಎತ್ತಿಲ್ಲ ಅವರು. ನೀವು ಯಾರಾದರೂ ರೆಸ್ಕ್ಯೂ ಟೀಮ್ ಸರ್ ಫುಲ್ ಟಾಪಲ್ಲಿ ಹಾವಿದೆ, ಯಾರು ರೆಸ್ಕ್ಯೂ ಟೀಮ್ ಅವ್ರು ಬರ್ತಾರಾ ಅಂತ ನೋಡ್ತೀವಿ, ಯಾರಿಗೂ ಹೇಳಿದಾರಂತೆ. ಸೊ ನೀವು ಇವ್ರಿಗ ತಜ್ಞರು ಹೇಳಿದಂಥ ಮಾತು, ಹಾವು ಕಂಡು ಕೂಡಲೇ ದಯವಿಟ್ಟು ಒಡಿಬೇಡಿ. ನಮ್ಮ ಏನು ಚೇಂಜ್ ಫುಡ್ ಚೇಂಜ್ ಸಿಸ್ಟಮಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸುತ್ತೆ ಹಾವು. ಹಾಗಾಗಿ ಉರುಗ ತಜ್ಞರನ್ನು ಯಾರನ್ನಾದ್ರೂ ಕರೆದು ಹಿಡಿಸಿ ಕರೆಕ್ಟಾಗಿರೋ ಜಾಗದಲ್ಲಿ, ಅದು ಅದಕ್ಕೆ ಸೇಫ್ ಪ್ಲೇಸ್ ಇರುವಂಥ ಜಾಗದಲ್ಲಿ ದಯವಿಟ್ಟು ಬಿಟ್ಟು ಬನ್ನಿ. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಹಾವಿಗೆ ಬಹಳ ಪ್ರಾಧಾನ್ಯತೆ. ಹಾವು ಹೊಡಿಬಾರ್ದು ಅಂತ ಹೇಳ್ತಾರೆ ಅಂದರೆ ಅದರ ಹಿಂದಿರುವಂಥ ಅರ್ಥ
ಹಾವೇನಾದರೂ ಇರಲಿಲ್ಲ ಅಂತ ಹೇಳಿದ್ರೆ ಇಲಿಗಳ ಉಪಟಳ ಎಷ್ಟು ಜಾಸ್ತಿ ಆಗಿರ್ತಿತ್ತು ಅಂದರೆ ನಮಗೆ ತಿನ್ನಕ್ಕೆ ಊಟನೂ ಇರ್ತಿರಲಿಲ್ಲ, ಕಾಳುಗಳು ಸಿಗ್ತಾ ಇರಲಿಲ್ಲ, ಧಾನ್ಯಗಳನ್ನು ಬಿಡ್ತಿರಲಿಲ್ಲ. ಆ ಕಾರಣಕ್ಕಾಗಿ ಹಾವನ್ನು ಅಪ್ಪಿತಪ್ಪಿ ಹೊಡಿಬೇಡಿ ಅಂತ ಹೇಳುವಂಥದ್ದು. ಎನಿವೇಸ್, ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು ಹಾಕಿದ ಪೋಸ್ಟ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಉಡುಗೊರೆ ಬಗ್ಗೆ ಹಾಕಿದ್ದೆ. ನಾವು ಎಲ್ಲರ ಮದುವೆಗಳಿಗೆ ಹೋಗಿ ಗಿಫ್ಟ್ ಕೊಟ್ಟು ಬರ್ತೀವಿ, ದುಡ್ಡು ಕೊಟ್ಟು ಬರ್ತೀವಿ, ಆದರೆ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದಾಗ, ಎಸ್ಪೆಷಲಿ ಆಸ್ಪತ್ರೆಗೆ ಹೋದಾಗ ಬರೀ ಹಣ್ಣು ಬ್ರೆಡ್ಡು ಅದನ್ನು ತೊಗೊಂಡು ಹೋಗ್ತೀವಿ. ಕೆಲವು ಆಸ್ಪತ್ರೆಗಳಲ್ಲಿ ಅದನ್ನು ತೊಗೊಂಡು ಹೋಗೋಕೆ ಬಿಡಲ್ಲ. ಸಾಂತ್ವನದ ಸಿಂಪತಿಯ ಮಾತುಗಳಿಗಿಂತ ಅವಶ್ಯಕತೆ ಇದ್ದರೆ ದಯವಿಟ್ಟು ಹಣದ ಸಹಾಯವನ್ನು ಮಾಡಿ. ಖುಷಿಯಲ್ಲಿದ್ದಾಗ ದುಡ್ಡು ಕೊಟ್ಟರೆ ಯಾರಿಗೂ ನೆನಪಲ್ಲಿರಲ್ಲ. ಕಷ್ಟದಲ್ಲಿರೋರಿಗೆ ನಾವೇನಾದ್ರು ಸಹಾಯ ಮಾಡಿದ್ರೆ ಲೈಫ್ ಲಾಂಗ್ ನೆನಪಿಸ್ಕೊಳ್ತಾರೆ. ಅವ್ರು ನೆನಪಿಸ್ಕೊಳ್ತಾರೋ ಬಿಡ್ತಾರೋ, ನಮ್ಮ ಮನಸ್ಸಿಗಂತೂ ಸಿಕ್ಕಾಪಟ್ಟೆ ತೃಪ್ತಿ ಸಿಗತ್ತೆ. ಸೊ ಆ ಒಂದು ಬದಲಾವಣೆ ತೆಗೆದುಕೊಂಡು ಹೋಗೋಣ. ಮುಯ್ ಕವರ್ ತೊಗೊಂಡು ನಾವು ಮದುವೆಗೆ ಹೋಗೋದಕ್ಕಿಂತ ಹೆಚ್ಚಿನದಾಗಿ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಎಸ್ಪೆಷಲಿ ಹಾಸ್ಪಿಟಲಲ್ಲಿದ್ದಾಗ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ.